ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಜನಪರವಾದಂಥ ಹೋರಾಟಗಳನ್ನು ಹಮ್ಮಿಕೊಂಡು ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಮಹದಾಯಿ ಯೋಜನೆ ತ್ವರಿತವಾಗಿ ಜಾರಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೋಸ್ಕರವಾಗಿ ಈ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಡಿಸೆಂಬರ್ 30 ಬಿಜಾಪುರದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪ್ರಾರಂಭ ಮಾಡಬೇಕು. ಒಂಬತ್ತತ್ತು ವರ್ಷಗಳಾದರೂ ಕೂಡ ತೀರ್ಪು ಬಂದು ಇವತ್ತಿನವರಿಗೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ ಅಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿ ಕಳಸಾ ಬಂಡೂರಿ ನಾಲ ಯೋಜನೆ ಇದನ್ನು ತೀವ್ರಗತಿಯಲ್ಲಿ ಸರ್ಕಾರ ಪ್ರಾರಂಭ ಮಾಡಬೇಕು ಅಂತೇಳಿ 15 ಹಿಂದೆನೆ ತೀರ್ಮಾನ ಮಾಡಿದ್ದು ನಾವು 15 ಹಿಂದೆ ಹುಬ್ಬಳ್ಳಿನಲ್ಲಿ ಮಾಡಬೇಕು ಅಂತೇಳಿ ಎಚ್ ಕೆ ಪಾಟೀಲ್ರು, ನಾನು, ಅಧ್ಯಕ್ಷರು ಸುರ್ಜೇವಾಲಾ ಅವರು, ಹರಿಪ್ರಸಾದ್ ಅವರು ಇದನ್ನ ಡೆಲ್ಲಿನಲ್ಲಿ ತೀರ್ಮಾನ ಮಾಡಿದ್ರು. ಕೆ ಎಚ್ ಮುನಿಯಪ್ಪನವರು ನಾವೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯವರ ನೇತೃತ್ವದಲ್ಲಿ ಈ ಸಭೆ ನಡೆಯಿತು. ನಾವು ಹುಬ್ಬಳ್ಳಿನಲ್ಲಿ ಜನವರಿ 2 ಸಮಾವೇಶ ಮಾಡ್ತೀವಿ ಅಂತ ಘೋಷಣೆ ಮಾಡಿದ ಮೇಲೆ ಭಾರತೀಯ ಜನತಾ ಪಕ್ಷದವರು ಎಚ್ಚೆತ್ತುಕೊಂಡು ಚುನಾವಣೆ, ವಿಧಾನಸಭಾ ಚುನಾವಣೆ, 23 ವಿಧಾನಸಭಾ ಚುನಾವಣೆ ಹತ್ರ ಬಂದಾಗ ಈಗ ನಾವು ಕಳಸಾ ಬಂಡೂರಿ ನಾಲಾ ಯೋಜನೆ DPR ಅನ್ನು ನಾವು ಒಪ್ಕೊಂಡಿದ್ದೇವೆ, ಅನುಮೋದನೆ ಮಾಡಿದ್ದೇವೆ ಅಂತೇಳಿ ಹೇಳಿ ನಿನ್ನೆ ವಿಜಯೋತ್ಸವನ್ನು ಕೂಡ ಆಚರಣೆ ಮಾಡಿದ್ದಾರೆ. ನಾನು ಕೇಳ್ತೇನೆ ಅವರಿಗೆ, BJP ಅವರಿಗೆ ಗೆಜೆಟ್ ನೋಟಿಫಿಕೇಶನ್ ಆದದ್ದು ಯಾವಾಗ? 27/2/2020 ನಿಮ್ಮದೇ ಸರ್ಕಾರ ಇತ್ತು, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇತ್ತು, ಗೋವಾದಲ್ಲಿ ನಿಮ್ಮದೇ ಸರ್ಕಾರ ಇತ್ತು, ಮಹಾರಾಷ್ಟ್ರದಲ್ಲಿ ನಿಮ್ಮದೇ ಸರ್ಕಾರ ಇತ್ತು. 2 ವರ್ಷ 10 ತಿಂಗಳಾಯಿತು. ಯಾಕೆ ಪ್ರಾರಂಭ ಮಾಡಲಿಲ್ಲ? DPR ಅನ್ನ ಯಾಕೆ ಅನುಮೋದನೆ, DPR ಅನುಮೋದನೆಯನ್ನ ಕೊಡಲಿಲ್ಲ? ಇವತ್ತು ಈ ರಾಜ್ಯದ ಜನರಿಗೆ ಹೇಳ್ಬೇಕು, ಪ್ರಹ್ಲಾದ್ ಜೋಶಿ ಅವರೇ ಸುಳ್ಳು ಹೇಳ್ತೀರಿ ನೀವು, ಬಸವರಾಜ ಬೊಮ್ಮಾಯಿ ಅವರೇ ಈ ರಾಜ್ಯದ ಜನರಿಗೆ ಸುಳ್ಳು ಹೇಳ್ತಾ ಇದ್ದೀರಿ. ಪಾಂಚಾಲ್ ಅಧ್ಯಕ್ಷತೆಯ ನ್ಯಾಯಾಧೀಕರಣ ತೀರ್ಪು ಕೊಟ್ಟದ್ದು ಯಾವಾಗ? 14/8/2018 14/8/2018 5 ವರ್ಷಗಳಾಯಿತು. ಆ ತೀರ್ಪು ಬಂದ್ಮೇಲೆ ಗೋವಾದವರು ಅಪೀಲ್ ಹೋದ್ರು, ನಾವು ಅಪೀಲ್ ಹೋದ್ರು, ಮಹಾರಾಷ್ಟ್ರದವರು ಅಪೀಲ್ ಹೋದ್ರು,
ನಾವು ಇಂಟರ್ಲಾಕ್ಯೂಟರಿ ಅಪ್ಲಿಕೇಶನ್ ಅನ್ನು ಹಾಕಿದ್ರು. ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಐಎ ಫೈಲ್ ಮಾಡೋದು, ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಐಎ ಫೈಲ್ ಮಾಡೋದು. ನಮ್ಮ ಇಂಟರ್ಲಾಕ್ಯೂಟರಿ ಅಪ್ಲಿಕೇಶನ್ ಅನ್ನ ಒಪ್ಪಿಕೊಂಡು ಸುಪ್ರೀಂ ಕೋರ್ಟ್ನವರು 27/2/2020 ಗೆಜೆಟ್ ನೋಟಿಫಿಕೇಶನ್ ಆಯಿತು. ಅನ್ನೆ ಬಸವರಾಜ ಬೊಮ್ಮಾಯಿ ಅವರೇ, ಮಿಸ್ಟರ್ ಯಡಿಯೂರಪ್ಪನವರೇ, ನಿಮ್ಮದೇ ಸರ್ಕಾರ ಇತ್ತಲ್ರಿ, ಇವ್ರದೇ ಸರ್ಕಾರ ಇತ್ತು. ವೈ ಯು ಆರ್ ಸ್ಲೀಪಿಂಗ್ ಓವರ್ ದಿ ಮ್ಯಾಟರ್? 2 ವರ್ಷ 10 ತಿಂಗಳು ನಿದ್ದೆ ಮಾಡ್ತಾ ಇದ್ರಿ ನೀವು, ನಾಚಿಕೆ ಆಗಲ್ಲ ನಿಮಗೆ? ಸುಳ್ಳು ಹೇಳ್ತಿರಲ್ಲ, ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ದಿಸ್ ಇಸ್ ದಿ ಫ್ಯಾಕ್ಟ್, ಇದು ಸತ್ಯ. 2010 ಟ್ರಿಬ್ಯುನಲ್ ರಚನೆ ಆಯಿತು, 2013 ನಾವು ಅಧಿಕಾರಕ್ಕೆ ಬಂದೋ ಟ್ರಿಬ್ಯುನಲ್ ಮುಂದೆ ಸಮರ್ಥವಾಗಿ ಸಾಕ್ಷ್ಯ ಒದಗಿಸಿ ವಾದ ಮಂಡಿಸಿದ ಮೇಲೆ ನಮಗೆ 13.42 TMC ನೀರು ಸಿಕ್ತು. ಗೋವಾದವರಿಗೆ 24 TMC ನೀರು ಸಿಕ್ತು. ಮಹಾರಾಷ್ಟ್ರದವರಿಗೆ 1.3 TMC ನೀರು ಸಿಕ್ತು. ನಮಗೆ ತೀರ್ಪು ಸಮಾಧಾನ ಇಲ್ಲದ್ರೂ ಕೂಡ ನಾವು ಅದನ್ನು ಒಪ್ಕೊಂಡಿದ್ದೀವಿ. ತೀರ್ಪು ಸಮಾಧಾನ ಇರಲಿಲ್ಲ, ಅದಕ್ಕೆ ಅಪೀಲ್ ಹಾಕಿದ್ದ ನಾವು. ನಾನು ಮುಖ್ಯಮಂತ್ರಿ ಆಗಿರುವಾಗ ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡೋದೆ, HK ಪಾಟೀಲ್ರು ಕೂಡ ಬಂದಿದ್ರು. ಈ ಭಾಗದ ಎಲ್ಲಿ ನಮ್ಮ ಲಾಯರು ಅವರು ಕೂಡ ಬಂದಿದ್ರು, ಈ ಭಾಗದವರೆಲ್ಲ ಬಂದಿದ್ರು, ಕೋನ್ ರೆಡ್ಡಿ ಬಂದಿದ್ರು, ಪ್ರಹ್ಲಾದ್ ಜೋಶಿ ಬಂದಿದ್ರು, ಯಡಿಯೂರಪ್ಪ ಬಂದಿದ್ರು, ಅನಂತಕುಮಾರ್ ಬಂದಿದ್ರು, ಸದಾನಂದ ಗೌಡ ಬಂದಿದ್ರು, ಶೋಭಾ ಕರಂದ್ಲಾಜೆ ಬಂದಿದ್ರು. ರೈತ ಮುಖಂಡರುಗಳು ಬಂದಿದ್ರು. ಯಾರು ಕಳಸ ಬಂಡೂರಿ ನಾಳೆ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರು ಅವರೆಲ್ಲ ರೈತ ಮುಖಂಡರುಗಳು ಬಂದಿದ್ರು. ಸ್ವಾಮೀಜಿಗಳು ಬಂದಿದ್ರು. ಅವರ ಸಮ್ಮುಖದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೈಮುಗಿದು ಪ್ರಾರ್ಥನೆ ಮಾಡಿದೆ, ನರೇಂದ್ರ ಮೋದಿಜಿ ಗೋವಾದಲ್ಲಿ ನಿಮ್ಮ ಪಕ್ಷದ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ನಿಮ್ಮ ಪಕ್ಷದ ಸರ್ಕಾರ ಇದೆ, ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದೇನೆ, ನಾನು ನೀವೇನ್ ತೀರ್ಪು ಕೊಟ್ಟರು ಕೂಡ ಒಪ್ಕೊಳ್ಳಿಕ್ ತಯಾರಾಗಿದ್ದೀನಿ. ಕರೀರಿ ಗೋವಾ ಮುಖ್ಯಮಂತ್ರಿಯನ್ನ, ಮಹಾರಾಷ್ಟ್ರ ಮುಖ್ಯಮಂತ್ರಿಯನ್ನ ಕರೀರಿ, ನಾನು ಬರ್ತೇನೆ. ನೀವು ಗೋವಾ ಮುಖ್ಯಮಂತ್ರಿಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಹೇಳಿ ಒಪ್ಪಿಸಿ ಇದನ್ನ ಇತ್ಯರ್ಥ ಮಾಡ್ರಿ ಅಂತೇಳಿ ಪರಿಪರಿಯಾಗಿ ಗ್ವಾಗರದ್ರು ಕೂಡ ನರೇಂದ್ರ ಮೋದಿ ಅವರೇ ಒಪ್ಪಲಿಲ್ಲ ನೀವು. ಆಗ ಬಸವರಾಜ ಬೊಮ್ಮಾಯಿ ಬಂದ್ರು, ಯಡಿಯೂರಪ್ಪ ಬಂದಿದ್ರು, ಒಳಗಡೆ ಹೋಗಿ ಮಾತಾಡ್ಕ ಬಂದ್ರು, ಒಳಗಡೆ ಹೋಗಿ ಮಾತಾಡ್ಕ ಬಂದ್ರು. ಅನಂತಕುಮಾರ್, ಯಡಿಯೂರಪ್ಪ, ಸದಾನಂದ ಗೌಡ, ಪ್ರಹ್ಲಾದ್ ಜೋಶಿ ಒಳಗಡೆ ಹೋಗಿ ಮಾತಾಡ್ಕ ಬಂದ್ರು ನರೇಂದ್ರ ಮೋದಿ ಅವರು. ಸಿದ್ದರಾಮಯ್ಯನವರ ರಿಕ್ವೆಸ್ಟ್ ಅನ್ನ ಮನ್ನಾ ಮಾಡಬೇಡಿ, ಒಪ್ಪಲಕ್ಕೆ ಹೋಗ್ಬೇಡಿ ಅಂತೇಳಿ, ಇದನ್ನ ಇತ್ಯರ್ಥ ಮಾಡಬೇಡಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಹೇಳ್ಬಿಟ್ಟು ಬಂದ್ರು ಇವರು. ಬಹುಶಃ ನಾನು ಒಬ್ಬನೇ ಇರಲಿಲ್ಲ,
ಎಲ್ಲರೂ ಕೂಡ ಸಾಕ್ಷಿ, ಸ್ವಾಮೀಜಿಗಳ ಸಾಕ್ಷಿ, ರೈತ ಮುಖಂಡಗಳ ಸಾಕ್ಷಿ. ಇಲ್ಲಿ ಬಹಳ ಜನ ರೈತ ಮುಖಂಡಗಳು ಇರಬೇಕು. ನಾನು ಸತ್ಯ ಹೇಳ್ತಾ ಇದ್ದೇನೆ. ನರೇಂದ್ರ ಮೋದಿ ಒಪ್ಪಲಿಲ್ಲ. ನಾನು ಹೇಳಿದೆ, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ ತೆಲುಗು ಗಂಗಾ ಯೋಜನೆಗೆ ಆಂಧ್ರದ ಮುಖ್ಯಮಂತ್ರಿಗಳನ್ನ, ಕರ್ನಾಟಕದ ಮುಖ್ಯಮಂತ್ರಿಗಳನ್ನ, ತಮಿಳುನಾಡು ಮುಖ್ಯಮಂತ್ರಿಗಳನ್ನ ಕರೆದು ಇತ್ಯರ್ಥ ಮಾಡಿದ್ದಾರೆ. ನೀವು ಮಾಡ್ರಿ ನರೇಂದ್ರ ಮೋದಿ ಅವರೇ ಅಂತ ಗ್ವಾಗರದೆ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಗೊತ್ತಾ? ಈ ಮುನಿಯಪ್ಪನವರು ಹೇಳಿದ್ರಲ್ಲ, ನೀವು ಗೋವಾ ಕಾಂಗ್ರೆಸ್ನವ್ರು ಒಪ್ಪಿಸ್ಕೊಬರ್ರಿ, ಆಗ ನಾನು ನೋಡೋಣ. ಗೋವಾ ಕಾಂಗ್ರೆಸ್ನವ್ರು ಒಪ್ಪಿಸ್ಕೊಬರ್ರಿ. ನಾನು ಹೇಳಿದೆ, ಗೋವಾ ಕಾಂಗ್ರೆಸ್ನವರು ಗೋವಾದವರು, ಅವರು ನಿಮ್ಮ ಮುಖ್ಯಮಂತ್ರಿ ಇರೋದು ಅಲ್ಲಿ, ಮಹಾರಾಷ್ಟ್ರದಲ್ಲಿ ನಿಮ್ಮ ಮುಖ್ಯಮಂತ್ರಿ ಇರೋದು. ನೀವು ಹೇಳ್ರಿ ನರೇಂದ್ರ ಮೋದಿ ಅವರೇ ಕೇಳಲಿಲ್ಲ. ನರೇಂದ್ರ ಮೋದಿ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಾಧ್ಯ ಆಗದಾದ್ರೆ ತೆಲುಗು ಗಂಗಾ ನೀರನ್ನು ತಮಿಳ್ನಾಡು ಚೆನ್ನೈಗೆ ಕುಡಿಯ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗದಾದ್ರೆ ನಿಮ್ ಕೈಲಿ ಯಾಕೆ ಸಾಧ್ಯ ಆಗೋದಿಲ್ಲ? ಆಗ ಕಾಂಗ್ರೆಸ್ನ ಸರ್ಕಾರ ಇರಲಿಲ್ಲ ತಮಿಳ್ನಾಡಿನಲ್ಲಿ, ಬೇರೆ ಪಕ್ಷದ ಸರ್ಕಾರ ಇತ್ತು, ಡಿಎಂಕೆ ಸರ್ಕಾರ ಇತ್ತು. ನೀವು ಪ್ರಯತ್ನನೇ ಮಾಡಲಿಲ್ಲ. ಈಗಲೂ ಕೂಡ ಹೋಗಿ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ ಗೋವಾದ ಟೀಮು, ಡೆಲಿಗೇಷನ್ ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡ್ತಾ ಇದ್ದಾರೆ. ಒಮ್ಮೆ ವಾಜಪೇಯಿ ಅವರಿದ್ದಾಗ ಪರ್ಮಿಷನ್ ಕೊಟ್ಟಿದ್ರು, ಜ್ಞಾಪಕ ಇದೆ ಕೋನರೆಡ್ಡಿ, ಎಚ್ ಕೆ ಪಾಟೀಲ್. ಮತ್ತೆ ಎರಡೇ ತಿಂಗಳಲ್ಲಿ ವಾಪಸ್ ತಗೊಂಡ್ಬಿಟ್ರು ಪರ್ಮಿಷನ್. ಎರಡೇ ತಿಂಗಳು ಜನಗಳಿಗೆ ಸುಳ್ಳು ಹೇಳ್ತಾ ಇದ್ದೀರಾ. 2018 ಯಡಿಯೂರಪ್ಪ ಏನ್ ಹೇಳಿದ್ರು ಇದೇ ಮೈದಾನದಲ್ಲಿ, ನಾವು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಮಹದಾಯಿ ಯೋಜನೆಯ ವಿವಾದವನ್ನು ಬಗೆಹರಿಸಿ ಆ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಹೌದಲ್ಲ ಯಡಿಯೂರಪ್ಪನವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ರಕ್ತದಲ್ಲಿ ಬರ್ಕೊಡ್ತೀನಿ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಈ ಡೋಂಗಿ ದಳವನ್ನ ಬಿಟ್ಟು, ಜನರಿಗೆ ಸುಳ್ಳು ಹೇಳೋದನ್ನ ಬಿಟ್ಟು ಸತ್ಯ ಹೇಳ್ತಕ್ಕಂಥದನ್ನ ಕಲ್ತ್ಕೊಳ್ರಿ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುವಾಗ ನುಡಿದಂತೆ ನಡೆದಿದ್ದೀವಿ. ನಾವು ಕೊಟ್ಟಂತ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. 2013 ಈ ರಾಜ್ಯದ ಜನರಿಗೆ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಕೊಟ್ಟಿದ್ದಂತ ಭರವಸೆಗಳು 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಅದರ ಜೊತೆಗೆ ಮ್ಯಾನಿಫೆಸ್ಟೋನಲ್ಲಿ ಹೇಳದೇ ಇರತಕ್ಕಂತ 30 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. 30 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನುಡಿದಂತೆ ನಡೆದ ಯಾವುದಾದ್ರೂ ಪಕ್ಷದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಬೇರೆ ಯಾವುದೇ ಸರ್ಕಾರ ಅಲ್ಲ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮಾತು ಕೊಟ್ಟಂತೆ ನಡ್ಕೋತೀವಿ, ಕೊಟ್ಟ ಮಾತಿಗೆ ತಪ್ಪಲ್ಲ. ನಾನು ಹೇಳಿದ್ದೆ, ಹೊಸಪೇಟೆಯಿಂದ ಕೂಡಲ ಸಂಘದವರಿಗೆ ಪಾದಯಾತ್ರೆ ಮಾಡಿ, ಕೂಡಲ ಸಂಘದಲ್ಲಿ ನಾನು ಮತ್ತು ಡಾಕ್ಟರ್ ಪರಮೇಶ್ವರ್ ಈ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ 5 ವರ್ಷದಲ್ಲಿ ನೀರಾವರಿ ಯೋಜನೆಗಳಿಗೆ 50,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಅಂತೇಳಿ ನಮ್ಮ ಅಧಿಕಾರದ ಅವಧಿನಲ್ಲಿ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ.
ಮಿಸ್ಟರ್ ಬಸವರಾಜ ಬೊಮ್ಮಾಯಿ ನೀವು ಕೂಡ ಹೇಳಿದ್ರಿ 2018 ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನಂತ ಗೊತ್ತಾ 150,000 ಕೋಟಿ ರೂಪಾಯಿಗಳನ್ನ 150,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿ ನೀವು ಕೊಟ್ಟಿದ್ದಂತ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ರಿ. ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡಿದ್ರೆ ಗೊತ್ತಾ ನೀರಾವರಿಗೆ? ಬರೀ 45,000 ಕೋಟಿ. ಬರೀ 45,000 ಕೋಟಿ. ಇನ್ನ 1,00,000 ಕೋಟಿ ಏನಾಯ್ತಪ್ಪ ಬಸವರಾಜ ಬೊಮ್ಮ ಯಾಕೆ ಖರ್ಚು ಮಾಡಲಿಲ್ಲ? ಯಾಕೆ ಕಳಸ ಬಂಡೂರಿ ಮನಾಲ ಪ್ರಾರಂಭ ಮಾಡಲಿಲ್ಲ? ಇವರು ಒಟ್ಟು 600 ಭರವಸೆಗಳನ್ನು ಕೊಟ್ಟಿದ್ರು ಇವರ ಮ್ಯಾನಿಫೆಸ್ಟೋ ಮೂಲಕ. ಇವತ್ತಿನವರಿಗೆ ಇವರು ಜಾರಿ ಕೊಟ್ಟಿರ್ತಕ್ಕಂಥದ್ದು 91% ಆಫ್ ದ್ಯಾಮ್ 10% ಕೂಡ ಜಾರಿ ಮಾಡಕ್ ಆಗ್ಲಿಲ್ಲ. ಈ ರಾಜ್ಯದ ಜನರಿಗೆ ಸುಳ್ಳು ಹೇಳಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೇನೆ ದ್ರೋಹ ಮಾಡಿದ್ದೀರಿ. ಈ ರಾಜ್ಯದ ಜನರಿಗೆ ದ್ರೋಹ ಮಾಡಿದ್ದೀರಿ. ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ನಡ್ಕೊಳ್ತದೆ. ನಾನು ಮೊನ್ನೆ ಸುರ್ಜೇವಾಲ ಅವರು ನಾವು ಹೇಳುದು ಬಿಜಾಪುರದಲ್ಲಿ, ನಾವು ಅಧಿಕಾರಕ್ಕೆ ಬಂದ್ರೆ 2023 ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪೆಂಡಿಂಗ್ ಇರಿಗೇಷನ್ ಪ್ರಾಜೆಕ್ಟ್ಸ್, ಅಪ್ಪರ್ ಕೃಷ್ಣ ಇರ್ಬೋದು, ಮಾತಾಯಿ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಎತ್ತಿನಹೊಳೆ ಇರ್ಬೋದು, ಮೇಕೆದಾಟು ಇರ್ಬೋದು, ಎಲ್ಲ ಯೋಜನೆಗಳನ್ನ 5 ವರ್ಷದಲ್ಲಿ ಪೂರೈಸಲಿಕ್ಕೆ 2,00,000 ಕೋಟಿ ರೂಪಾಯಿಗಳನ್ನ ಕೊಡ್ತೇವೆ. 2,00,000 ಕೋಟಿ ರೂಪಾಯಿಗಳನ್ನ ಕೊಡ್ತೇವೆ ಅಪ್ಪರ್ ಭದ್ರಾಗೆ, ಅಲ್ಲ ಇದಕ್ಕೆ ಮಹದಾಯಿ ಯೋಜನೆಗೆ. ಇವತ್ತು ಅದರ ಯೋಜನಾ ವೆಚ್ಚ ಎಷ್ಟಿತ್ತಪ್ಪ ಅಂತಂದ್ರೆ 93 ಕೋಟಿ ರೂಪಾಯಿ ಇತ್ತು. 93 ಕೋಟಿ ರೂಪಾಯಿ. ಟುಡೇ ರಿವೈಸ್ಡ್ ಎಸ್ಟಿಮೇಟ್ ಎಷ್ಟಾಗಿದೆ ಅಂತಂದ್ರೆ 1,677 ಕೋಟಿ. ಯಾರ ಜವಾಬ್ದಾರರು ಇದಕ್ಕೆ? 93 ಕೋಟಿಯಿಂದ 1,677 ಕೋಟಿ. ಎಷ್ಟು ಜಾಸ್ತಿ ಆಯ್ತು? ಯಾರು ಹಣ ಕೊಡೋರು? ನಿಮ್ಮ ವಿಳಂಬ ನೀತಿಯಿಂದ. ನಿಮಗೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ 93 ಕೋಟಿಯಿಂದ 1,677 ಕೋಟಿ. 2,000 ಕೋಟಿ ಆಗ್ಬೋದು. ಈಗ 2,000 ಕೋಟಿ ಆಗ್ಬೋದು. ಕೇಂದ್ರ ಸರ್ಕಾರ ಕೊಡ್ತದ ಈ ಹಣನ? ರಾಜ್ಯ ಸರ್ಕಾರ ಎಲ್ಲಿಂದ ತರ್ತದೆ? ನಾನು ಒತ್ತಾಯ ಮಾಡ್ತೇನೆ ನರೇಂದ್ರ ಮೋದಿ ಅವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ಈ ಪ್ರಾಜೆಕ್ಟ್ ಕಾಸ್ಟ್ ಎಸ್ಕಲೇಟ್ ಆಗಿದೆಯಲ್ಲ, ಹೆಚ್ಚಾಗಿದೆಯಲ್ಲ, ಇದನ್ನ ನೀವು ಕೊಡ್ತೀರಾ? ನೀವು ಕೊಡ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನಾನು. 1,677 ಕೋಟಿ. 93 ಕೋಟಿ ಇದ್ದದ್ದು 1,677 ಕೋಟಿ. ಯಾರಪ್ಪ ಮನೆ ದುಡ್ಡು? ಇವರು ವಿಳಂಬದಿಂದ ಆಗಿರ್ತಕ್ಕಂಥದ್ದು ಇದು ಸರ್ಕಾರದ ಮೇಲೆ. ಕೋನರೆಡ್ಡಿ ಹೇಳ್ಬೇಕು, ನೀನು ರೈತ ಹೋರಾಟದಲ್ಲಿ ಇದ್ದವನು, ರೈತರಲ್ಲಿ ಎಲ್ಲ ಹೇಳ್ಬೇಕು. 1,677 ಕೋಟಿ. ನಾನು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಭರವಸೆ ಕೊಡ್ತೇನೆ, ನಾವು 100ಕ್ಕೆ 100 ಅಧಿಕಾರಕ್ಕೆ ಬಂದೇ ಬರ್ತೀವಿ 2023. ಯಾರು ಏನೇ ಹೇಳಲಿ, ಬಿಜೆಪಿ ಅವರು ಎಷ್ಟೇ ಸುಳ್ಳು ಪ್ರಚಾರ ಮಾಡಲಿ, ಎಷ್ಟೇ ದುಡ್ಡು ಖರ್ಚು ಮಾಡಲಿ, ಎಷ್ಟೇ ಆಪರೇಷನ್ ಕಮಲದ ರೀತಿಯಲ್ಲಿ ಹಣ ಒಳೆ ಹರಿಸಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ನಾವು ಬಂದ ಮೇಲೆ
ಕೇವಲ ಎರಡೇ ವರ್ಷದಲ್ಲಿ, ಎಚ್ ಕೆ ಪಾಟೀಲ್ ರೇ, ಎರಡೇ ವರ್ಷದಲ್ಲಿ ಇಡೀ ಕಳಸಾ ಬಂಡೂರಿನ ಯೋಜನೆಯನ್ನ ತಿರುವು ಮಹಾರಾಯಿ ತಿರುವು ಯೋಜನೆ ಅಂತ ಕರೀತಾರೆ. ಇದಕ್ಕೆ ಎರಡು ವರ್ಷದಲ್ಲಿ ಪೂರ್ಣಗೊಳಿಸಿ ಅದಕ್ಕೆ 2000 ಕೋಟಿ ಆಗಲಿ 3000 ಕೋಟಿ ಆಗಲಿ ಖರ್ಚು ಮಾಡಿ ಎರಡೇ ವರ್ಷದಲ್ಲಿ ಮುಗಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಭಾಗದ ಜನರಿಗೆ, ಬೆಳಗಾಂ, ಗದಗ, ನರಗುಂದ, ನವಲಗುಂದ, ಬಾಗಲಕೋಟೆ ಈ ಭಾಗದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಸತ್ಯ. ನಮ್ಮನ್ನು ನಂಬಿ, ನಮ್ಮೆಲ್ಲ ವಿಶ್ವಾಸ ಇಡಿ, ನಾವು ನುಡದಂತೆ ನಡೀತೇವೆ, ನುಡದಂತೆ ನಡೀತೇವೆ. ನಿಮ್ ತರ ಸುಳ್ಳು ಹೇಳ್ಕೊಂಡು, ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ದ್ರೋಹ ಮಾಡ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಲ್ಲ. ನಾವು ಸುಳ್ಳು ಹೇಳಿ ಮಾತು ಕೊಟ್ಟಂತೆ ನಡ್ಕೊಂಡ್ರೆ ಒಂದು ನಿಮಿಷ ರಾಜಕಾರಣದಲ್ಲಿ ಇರಲ್ಲ, ನಾವು ಒಂದು ನಿಮಿಷ ರಾಜಕಾರಣದಲ್ಲಿ ಇರಲ್ಲ. ಜನದ್ರೋಹಿ ಬಿಜೆಪಿ, ಇವತ್ತು ರಾಜ್ಯನೆಲ್ಲ ಲೂಟಿ ಹೊಡೆದು ಬಿಟ್ಟಿದ್ದೀರಿ ನೀವು. ನೀರಾವರಿನಲ್ಲಿ ಲೂಟಿ, ಪಿಡಬ್ಲ್ಯೂನಲ್ಲಿ ಲೂಟಿ, ಎಲ್ಲ ಬಿಬಿಎಂಪಿನಲ್ಲಿ ಲೂಟಿ, ರೂರಲ್ ಡೆವಲಪ್ಮೆಂಟ್ ನಲ್ಲಿ ಲೂಟಿ, ಎಲ್ಲ ಕಡೆ ಲೂಟಿ. ಇವತ್ತು ವಿಧಾನಸೌಧದ ಗೋಡೆಗಳು ಪಿಸುಗುಡ್ತಿದ್ದಾವೆ. ಲೂಟಿ ಲೂಟಿ ಲೂಟಿ, ಲಂಚ 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 ಅಂತೇಳಿ ಲೂಟಿ ಹೊಡಿತಾ ಇದ್ದಾವೆ. ಈ ಸರ್ಕಾರ ಬೇಕಾ? ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಸರ್ಕಾರ ಬೇಕಾ? ಬೇಡ ಅಲ್ಲ, ಬೇಡ ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಶಪಥ ಮಾಡಬೇಕು, ಸಂಕಲ್ಪ ಮಾಡಬೇಕು. ಈ ಬಿಜೆಪಿಯನ್ನ ಬೇರ್ ಸಹಿತ ಕಿತ್ತಾಕಿ, ಬೇರ್ ಸಹಿತ ಕಿತ್ತಾಕಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಕರ್ನಾಟಕದ ವಿಧಾನಸೌಧದಲ್ಲಿ 3ನೇ ಮಾಡಿನಲ್ಲಿ ಕುಳ್ಳಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ದಯವಿಟ್ಟು ಮಾಡಿ, ಈ ರಾಜ್ಯ ಉಳಿಸ್ಬೇಕಲ್ಲ, ಈ ರಾಜ್ಯ ಉಳಿಸ್ಲಿಕ್ಕೋಸ್ಕರ 40% ಕಮಿಷನ್ ಸರ್ಕಾರ, 40% ಕಮಿಷನ್ ಸರ್ಕಾರ. ಈ ಬಸವರಾಜ ಬೊಮ್ಮಾಯಿ ಇದಾರಲ್ಲ ಇಲ್ಲಿಯವರೇ, ಹುಬ್ಬಳ್ಳಿಯವರು, ದಿ ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್, ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಇಂಡಸ್ಗಿರಿ ಅವರೇ, ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಎವರ್ ಕರ್ನಾಟಕ ಹ್ಯಾಡ್. ಗಡಗಡ ಗಡ ಗಡ ಅಂತಾರೆ, ದಮ್ಮೇ ಇಲ್ಲ, ಸುಮ್ಮನೆ ಪುರುಷ ಹೊರಡೆ ಹೇಳೋದು. ದಮ್ಮ ಇದ್ರೆ, ತಾಕತ್ ಇದ್ರೆ ಅನ್ನೋದು ನಿಮ್ಗೆ ಯಾಕ್ರಿ ಇಲ್ಲ? ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಗಡಗಡ 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 ಅಂತ ನಡುಕ್ತಾ ಇದ್ದೀರಲ್ಲ ನೀವು. 25 ಜನ MPಗಳಿದ್ದಾರೆ, 25 ಜನ MPಗಳು, ಮುಖ್ಯಮಂತ್ರಿ RSS ನವ್ರು ಹೇಳಿದ್ರೆ ಕೂತ್ಕೋ ನಿಂತ್ಕೋ ಅಂದ್ರೆ ನಿಂತ್ಕೋ, RSS ನವ್ರು ಕೂತ್ಕೋ ನಿಂತ್ಕೋ ಅಂದ್ರೆ ನಿಂತ್ಕೋ. ಇವ್ರು ಬೇಕಾ? ನಾನು ಇನ್ನೊಮ್ಮೆ ಬರ್ತೀನಿ, ರಾಜಕೀಯ ಭಾಷಣ ಎಲ್ಲ ಇಡೀ ವಿಶದವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಇವತ್ತು ಬರೀ ಮಹದಾಯಿ ಯೋಜನೆ ಬಗ್ಗೆ ಸೀಮಿತವಾಗಿ ಮಾತುಗಳನ್ನ ಹೇಳಿದ್ದೇನೆ. ನಮ್ಮನ್ನ ವಿಶ್ವಾಸದಲ್ಲಿ, ನಮ್ಮ ಮೇಲೆ ವಿಶ್ವಾಸ ಇಡಿ, ವಿಶ್ವಾಸ ಇಡಿ ಅಂತೇಳಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ಇಲ್ಲಿ ದರ್ಗಾ ಇದೆ, ಸೈಯದ್ ಮೊಹಮ್ಮದ್ ಖಾದ್ರಿ ದರ್ಗಾ, ಸೈಯದ್ ಮೊಹಮ್ಮದ್ ಖಾದ್ರಿ ದರ್ಗಾ, ಅಲ್ಲಿ ದೇವಸ್ಥಾನಗಳು ಇದಾವೆ. ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಎಂಥದ್ದು ದರ್ಗಾವನ್ನ ಮುಟ್ಟಬೇಡಿ ಅಂತ ಹೇಳಿದ್ದೆ. ನಮ್ಮ ಕಾಲದಲ್ಲಿ ಇರುವಾಗ ಮುಟ್ಟಕ್ಕೆ ಹೋಗಿ ಬಿಟ್ಟಿರಲಿಲ್ಲ ನಾವು. ನನಗೆ ಎಲ್ಲ ಮುಖಂಡಗಳೆಲ್ಲ ಬಂದಿದ್ರು, ಬೆಳಗಾವಿನಲ್ಲಿ ನನ್ನನ್ನು ಭೇಟಿ ಮಾಡಿದ್ರು. ನಾನು ಕೂಡಲೇ ಬಸವರಾಜ ಬೊಮ್ಮಾಯಿ ಅವರಿಗೆ ಫೋನ್ ಮಾಡಿದೆ, ಬಸವರಾಜ್ ಆ ದರ್ಗ ಹೊಡಿಬೇಡಿ, ನಮ್ಮ ಕಾಲದಲ್ಲಿ ಹೊಡೆಯಕ್ಕೆ ಬಿಟ್ಟಿರಲಿಲ್ಲ ನಾವು. ಇಲ್ಲ, ಕೋರ್ಟ್ ಆದೇಶ ಇದೆ ಸರ್, ಕೋರ್ಟ್ನಲ್ಲಿ ಡೈರೆಕ್ಷನ್ ಇರಲಿಲ್ಲ, ಡೆಮಾಲಿಷ್ ಮಾಡಿ ಅಂತ ಡೈರೆಕ್ಷನ್ ಇಲ್ಲ. ನೀವು ಹಾಕಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಹಾಕಿರ್ತಕ್ಕಂಥ ಅರ್ಜಿ ವಜಾ ಆಗಿರಬಹುದು,
ಆದ್ರೆ ನೀವು ಅವ್ರನ್ನ ಕರೆದು ಮಾತಾಡ್ರಿ, ಸಮಯ ಕೊಡ್ರಿ ಅಂತೇಳಿ ಹೇಳದೆ, ಇಲ್ಲ ಸರ್ ನಾನು ಹೇಳ್ತೀನಿ, ಪೊಲೀಸ್ನವ್ರಿಗೆ ಹೇಳ್ತೀನಿ, ಡಿ ಸಿಗೆ ಹೇಳ್ತೀನಿ, ಕಮಿಷನರ್ಗೆ ಹೇಳ್ತೀನಿ ಅಂತ ಹೇಳಿದವರು. ಆಮೇಲೆ ಪ್ರಹ್ಲಾದ್ ಜೋಶಿ ಒತ್ತಡಕ್ಕೆ ಮಾಡೋದು, ಪ್ರಹ್ಲಾದ್ ಜೋಶಿ ಇವತ್ತೇನಾದರೂ ಮೊಹಮ್ಮದ್ ಶಾ ಖಾದ್ರಿ ದರ್ಗಾ ಒಡೆದಾಕಿದ್ರೆ, ಮಸ್ಜಿದ್ ಒಡೆದಾಕಿದ್ರೆ, ಅದಕ್ಕೆ ನೇರವಾಗಿ ಪ್ರಹ್ಲಾದ್ ಜೋಶಿ ಕಾರಣ, ಅವರ ಒತ್ತಡ ಕಾರಣ ಅಂತಕ್ಕಂಥದ್ದನ್ನ ಇವತ್ತು ನಿಮ್ಗೆಲ್ಲ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೆ. ಅದಕ್ಕೆ ಇದೆಯಲ್ಲ ದರ್ಗಾ ಇದೆಯಲ್ಲ, ಹಿಂದೂಗಳು ಮುಸಲ್ಮಾನರು ಸಿಖ್ರು ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ನಡ್ಕತಾ ಇದ್ರು ಆ ದರ್ಗಕ್ಕೆ. ಮೇಲೆ ರಸ್ತೆ ಅಗಲೀಕರಣದ ಅಗತ್ಯ ಇಲ್ಲ, ಇವತ್ತು ಹೋಗಿದ್ದೆ ನಾನು ನೋಡ್ಲಿಕ್ಕೆ, ಅಗಲೀಕರಣದ ಅಗತ್ಯ ಇರಲಿಲ್ಲ. ಅನೇಕ ಕಡೆಗಳಲ್ಲಿ ಅದಕ್ಕಿಂತ ಕಿರಿದಾಗಿದೆ, ಅಲ್ಲೆಲ್ಲ ಬಿಟ್ಟಿದ್ದಾರೆ, ಈ ದರ್ಗವನ್ನು ಒಡೆದಾಕಿದ್ದಾರೆ. ಟೈಮ್ ಕೊಟ್ಟಿದ್ರೆ ಏನಾಯ್ತಿತ್ತು ನಿಮಗೆ, ರಾತ್ರಿ ಒಡೆದಾಕಿದ್ರಲ್ಲ ಪೊಲೀಸ್ನವ್ರು ಇಟ್ಟುಕೊಂಡು. ಈ ದ್ವೇಷದ ರಾಜಕಾರಣ ಇನ್ನು 2-3 ತಿಂಗಳು ನೀವು ಮಾಡಬಹುದು ಅಷ್ಟೇನೆ, ಇಡೀ ದೇಶದ ಜನ ಇಡೀ ರಾಜ್ಯದ ಜನ ಇವತ್ತು ಈ ದ್ವೇಷದ ರಾಜಕಾರಣಕ್ಕೆ ಅದನ್ನ ಮಟ್ಟ ಹಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರನೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಮನಸ್ಸುಗಳನ್ನು ಒಡೆದಾಕ್ಬಿಟ್ಟಿದ್ದಾರೆ ದ್ವೇಷದ ರಾಜಕಾರಣದಿಂದ, ಉಳಿ ಹಿಂಡ್ಬಿಟ್ಟಿದ್ದಾರೆ. ಮನಸ್ಸುಗಳನ್ನ ಜೋಡಿಸ್ಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮನಸ್ಸುಗಳನ್ನು ಜೋಡಿಸೋದ್ರಲ್ಲಿ ಇಚ್ಛೆ ಇರ್ತಕ್ಕಂಥವ್ರು, ಬದ್ಧತೆ ಇರ್ತಕ್ಕಂಥವ್ರು. ಭಾರತೀಯ ಜನತಾ ಪಕ್ಷ ಮನಸ್ಸುಗಳನ್ನು ಒಡಿತಕ್ಕಂತ, ದೇಶವನ್ನು ಒಡಿತಕ್ಕಂಥದ್ರಲ್ಲಿ ಇಚ್ಛೆ ಇರ್ತಕ್ಕಂಥವ್ರು. ಈಗ ನೀವು ತೀರ್ಮಾನ ಮಾಡಬೇಕು, ದೇಶವನ್ನು ಜೋಡಿಸ್ತಕ್ಕಂಥವ್ರು ಬೇಕಾ, ದೇಶವನ್ನು ಒಡಿತಕ್ಕಂಥವ್ರು ಬೇಕಾ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಬೇಕಾಗ್ತದೆ. ಇದು ಈ ಭಾರತೀಯ ಜನತಾ ಪಕ್ಷ ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತಾರೆ ಅಲ್ಲಿವರೆಗೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ರೈತರು, ಮಹಿಳೆಯರು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಕಿತ್ತಾಕ್ಬೇಕು, ಭ್ರಷ್ಟಾಚಾರ ನಿಲ್ಲಬೇಕು, ಜನರ ಕಷ್ಟಗಳಿಗೆ ಸ್ಪಂದಿಸತಕ್ಕಂತ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ಆ ತರದ ತೀರ್ಮಾನವನ್ನ 23ರಲ್ಲಿ ನೀವೆಲ್ಲ ಈ ಭಾಗದ ಜನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿದರೆ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.